ಚಿಕನ್ ಗಾರ್ಲಿಕ್ ರೋಸ್ಟ್. ಈಗ ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ ಈ ರೀತಿ ಚಿಕನ್ ರೋಸ್ಟ್ ಅನ್ನ ಮಾಡಿಕೊಟ್ರೆ. ವಾವ್. ಹಾಯ್ ಎಲ್ಲರಿಗೂ, ಇವತ್ತು ನಾನು ಚಿಕನ್ ಗಾರ್ಲಿಕ್ ರೋಸ್ಟ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಸುಲಭ ಇದನ್ನ ಮಾಡ್ಲಿಕ್ಕೆ, ಮನೆಯಲ್ಲಿರುವಂತಹ ಸಿಂಪಲ್ ಸಾಮಗ್ರಿಯಿಂದ ಇದನ್ನ ಮಾಡಬಹುದು. ಈ ರೆಸಿಪಿ ನೋಡಿದ ಕೂಡಲೇ ನೀವು ಕೂಡ ಇದನ್ನ ಟ್ರೈ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿದೆ ಇದು. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಚಿಕನ್ ಗಾರ್ಲಿಕ್ ರೋಸ್ಟ್ ಮಾಡ್ಲಿಕ್ಕೆ ಇಲ್ಲಿ 1/4 kg ಚಿಕನ್ ಅನ್ನ ತಕೊಂಡಿದ್ದೇನೆ. ಇದನ್ನ ಈ ತರ ಮೀಡಿಯಂ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ತುಂಬಾ ದೊಡ್ಡ ಪೀಸ್ ಮಾಡಬೇಡಿ, ಒಳ್ಳೇದಾಗುದಿಲ್ಲ. ಮೀಡಿಯಂ ಇಂದ ಚಿಕ್ಕ ಸೈಜ್ ಕೂಡ ಆಗ್ಬೋದು, ಬೋನ್ ಲೆಸ್ ಕೂಡ ತೆಗಿಬಹುದು ನೀವು. ನಾನು ಮಾತ್ರ ಇವತ್ತು ವಿತ್ ಬೋನು ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಮ್ಯಾರಿನೇಷನ್ ಅನ್ನ ಮಾಡುವ. 1 tbsp ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ. 1 tsp ಅಷ್ಟು ಅರಿಶಿನದ ಪುಡಿ, 1 ಚಮಚ ಉಪ್ಪನ್ನ ಹಾಕ್ತಾ ಇದ್ದೇನೆ, ಹಾಗೆ 1/2 ಲಿಂಬೆಯ ಜ್ಯೂಸ್ ಅನ್ನ ಹಾಕ್ತಾ ಇದ್ದೇನೆ. ಓಕೆ, ಇದನ್ನ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಇಟ್ಟರೆ ಸಾಕು. ಜಾಸ್ತಿ ಹೊತ್ತು ಇಡೋದೇನು ಬೇಡ, ಇದು ಮ್ಯಾರಿನೇಟ್ ಆಗುವಷ್ಟರಲ್ಲಿ ನಾವು ಬೇರೆ ಮಸಾಲೆನ ರೆಡಿ ಮಾಡುವ. ಓಕೆ, 10 ನಿಮಿಷ ಇಟ್ಟು ಮತ್ತೆ ಇದನ್ನ ಯೂಸ್ ಮಾಡಿದ್ರೆ ಆಯ್ತು. ಓಕೆ, ಈಗ ಸ್ವಲ್ಪ ಮಸಾಲೆಯನ್ನ ಹುರಿದುಕೊಳ್ಳುವ. 1 tbsp ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ, 1 tsp ಅಷ್ಟು ಜೀರಿಗೆ, ಸ್ವಲ್ಪ ಗರಂ ಮಸಾಲೆ ಅಂದ್ರೆ 1 inch ಚಕ್ಕೆ, 4 ಏಲಕ್ಕಿ ಹಾಗೂ 4 ಲವಂಗನ ಹಾಕ್ತಾ ಇದ್ದೀನಿ, 1 ಚಮಚದಷ್ಟು ಪೆಪ್ಪರ್ ಅನ್ನ ಹಾಕ್ತಾ ಇದ್ದೀನಿ, ಹಾಗೆ 12 ಬ್ಯಾಡಿಗೆ ಮೆಣಸನ್ನ ಹಾಕ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸು ಇಲ್ಲ ಅಂದ್ರೆ ನೀವು ಪುಡಿಯನ್ನ ಕೂಡ ಯೂಸ್ ಮಾಡಬಹುದು, ಅಚ್ಚಕಾರದ ಪುಡಿಯನ್ನ ಯೂಸ್ ಮಾಡಬಹುದು. ಸ್ವಲ್ಪ ಮಸಾಲೆ ಇರುವುದಲ್ಲ, ಹಾಗೆ ಎಲ್ಲ ಒಟ್ಟಿಗೆ ನಾನು ಹುರಿತಾ ಇದ್ದೀನಿ. ಜಾಸ್ತಿ ಮಾಡೋದಾದ್ರೆ ಎಲ್ಲ ನೀವು ಬೇಕಿದ್ರೆ ಸಪರೇಟ್ ಸಪರೇಟ್ ಆಗಿ ಹುರಿಬಹುದು ಮಸಾಲೆಯನ್ನ. ಸ್ವಲ್ಪ ಇದರಿಂದ ಘಮ ಬರುವವರೆಗೆ ನೀವು ಇದನ್ನ ಹುರಿದ್ರೆ ಆಯ್ತು. ಓಕೆ, ಈಗ ನೋಡಿ ಇದರಿಂದ ಒಳ್ಳೆ ಘಮ ಬರ್ತಾ ಉಂಟು, ಇದನ್ನ ತೆಗೆದು ಬಿಡುವ. ನೋಡಿ ಇದು ಹುರಿದಿರುವ ಮಸಾಲೆ. ಇದಕ್ಕೆ ನಾನು 20 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಚಿಕನ್ ಗಾರ್ಲಿಕ್ ರೋಸ್ಟ್ ಮಾಡೋದಲ್ಲ, ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೊಳ್ಬೇಕು. 20-25 ಹಾಕಿದ್ರು ಪರವಾಗಿಲ್ಲ. ಓಕೆ, ಈಗ ಇದನ್ನ ಪುಡಿ ಮಾಡಿ ತರ್ತೇನೆ. ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಜಸ್ಟ್ ನೀರು ಹಾಕದೆ ತರಿ ತರಿಯಾಗಿ ಪುಡಿ ಮಾಡಿದ್ರೆ ಆಯ್ತು. ಓಕೆ, ಈಗ ಚಿಕನ್ ಅನ್ನ ಬೇಯಿಸ್ಕೊಳ್ಳುವ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ, 2 tbsp 2 medium ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಳ್ಳೆ ಕೆಂಪಾಗಬೇಕು, ಅಷ್ಟರ ತನಕ ಇದನ್ನ ಹುರಿದುಕೊಳ್ಳಿ. ಓಕೆ ನೋಡಿ, ಈರುಳ್ಳಿ ಲೈಟಾಗಿ ಕೆಂಪಾಗ್ತಾ ಬಂತು, ಇಷ್ಟಾದ್ರೆ ಸಾಕು. ಈಗ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ ಅನ್ನ ಹಾಕುವ. ಒಂದು 5 ನಿಮಿಷ ಇದನ್ನ ಹೀಗೇನೆ ಫ್ರೈ ಮಾಡುವ. ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ. ಈಗ ಒಂದು 15 ನಿಮಿಷ ಇದು ಹೀಗಿನ ಒಳ್ಳೆ ರೀತಿಯಲ್ಲಿ ಬೇಯಲಿ. ನೀರೆಲ್ಲ ಹಾಕೋದು ಬೇಡ, ಚಿಕನ್ ಅದರ ನೀರೇ ಬಿಡುತ್ತೆ. ಯಾಕಂದ್ರೆ ನಾವು ಡ್ರೈ ಆಗಿ ಮಾಡೋದಲ್ಲ, ರೋಸ್ಟ್ ಮಾಡೋದಲ್ಲ, ಹಾಗೆ ನೀರೆಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಚಿಕನ್ ಇದ್ದು ನೀರೇ ಸಾಕಾಗ್ತದೆ. ಒಂದು ವೇಳೆ ಕಡಿಮೆ ಅಂತ ಅನ್ಸಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಒಂದು 1/4 ಲೋಟದಷ್ಟು ಅಷ್ಟೇ. ಆಯ್ತಾ, ಈಗ ಒಳ್ಳೆ ರೀತಿಯಲ್ಲಿ ಇದು ಬೇಯಲಿ. ನೋಡಿ, ಸುಮಾರು 10 ನಿಮಿಷ ಆಯ್ತು. ನೋಡಿ, ಚಿಕನ್ ಅದರದ್ದೇ ನೀರು ಬಿಟ್ಟಿದೆ. ನೋಡಿ, ಈ ನೀರಲ್ಲೇ ನೀವು ಇದನ್ನ ಬೇಯಿಸಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಕ್ಸ್ಟ್ರಾ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಈ ರೋಸ್ಟ್ ನಿಮ್ಗೆ ತುಂಬಾ ಚೆನ್ನಾಗಿ ಬರ್ಬೇಕಂದ್ರೆ ಚಿಕನ್ ಇದು ನೀರಲ್ಲೇ ಇದನ್ನ ಈ ತರ ಬೇಯಿಸ್ಕೊಳ್ಳಿ. ಓಕೆ, ಇನ್ನೂ ಒಂದು 5 ನಿಮಿಷ ಇದು ಒಳ್ಳೆ ರೀತಿಯಲ್ಲಿ ಬೇಯಲಿ. ಮತ್ತೆ ಮಿಕ್ಕಿರುವ ಮಸಾಲೆನ ಹಾಕುವ. ಈಗ ಮಸಾಲೆನ ಹಾಕುವ. ನೋಡಿ, ಮಸಾಲೆನ ಈ ತರ ತುಂಬಾ ನೈಸ್ ಆಗಿ ಮಾಡಬಾರ್ದು, ಗಾರ್ಲಿಕ್ ರೋಸ್ಟ್ ಅಲ್ಲ, ಈ ತರನೇ ಸ್ವಲ್ಪ ತರಿ ತರಿಯಾಗಿ ಇಟ್ಲೇನೆ ಒಳ್ಳೆ ಟೇಸ್ಟ್. ಮತ್ತೆ ನೀವು ಬೆಳ್ಳುಳ್ಳಿ ಹಾಕುವಾಗ ಅದರ ಸಿಪ್ಪೆನ ತೆಗಿಬೇಡಿ ಆಯ್ತಾ, ಸಿಪ್ಪೆ ಸಮೇತ ನೀವು ಗ್ರೈಂಡ್ ಮಾಡ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಇದನ್ನ. ಹಾಗೆ ಇದಕ್ಕೆ ನಾನು 1 ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡುವ. ಓಕೆ, ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಕಲರ್ ಸ್ವಲ್ಪ ಕಡಿಮೆ ಅಂತ ಅನ್ಸಿದ್ರೆ ಬೇಕಿದ್ರೆ ಸ್ವಲ್ಪ ಅಚ್ಚಕಾರದ ಪುಡಿಯನ್ನ ಹಾಕ್ಬೋದು, ನಾನು ಹಾಕ್ತಾ ಇಲ್ಲ. ಕಲರ್ ಕೆಂಪು ಕೆಂಪಾಗಿ ಬೇಕಿದ್ರೆ ಹಾಕ್ಬೋದು ನೀವು. ಓಕೆ, ಸ್ವಲ್ಪ ನಾನು ಉಪ್ಪು ಹಾಕ್ತೇನೆ. ಮ್ಯಾರಿನೇಷನ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ, ಅದೀಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕಿದ್ರೆ ಆಯ್ತು. ಸ್ವಲ್ಪ ರೋಸ್ಟ್ ತರ ಮಾಡೋದಲ್ಲ, ಹಾಗೆ ಒಂದು 5 ನಿಮಿಷ ಹೀಗೇನೆ ಓಪನ್ ಆಗಿ ಈ ತರ ಫ್ರೈ ಮಾಡಬೇಕು. ಒಳ್ಳೆ ಡ್ರೈ ಆಗಲಿ, ಡ್ರೈ ಆದ್ರೆ ಒಳ್ಳೇದಾಗ್ತದೆ.
ಓಕೆ, ಒಳ್ಳೆ ರೀತಿಯಲ್ಲಿ ಡ್ರೈ ಆಗಿದೆ ಚಿಕನ್. ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಮ್ಮೆ ಮಿಕ್ಸ್ ಮಾಡುವ. ಹಾಗೆ ಅರ್ಧ ಲಿಂಬೆ ಜ್ಯೂಸ್ ಅನ್ನ ಕೂಡ ಹಾಕ್ತಾ ಇದ್ದೀನಿ ಮೇಲೆಯಿಂದ. ನೋಡಿ, ಭಾರಿ ಒಂದು ರುಚಿಯಾದ ಚಿಕನ್ ಗಾರ್ಲಿಕ್ ರೋಸ್ಟ್ ರೆಡಿ ಆಗಿದೆ. ಟೇಸ್ಟ್ ಮಾಡುವಲ್ಲ ನೋಡಿ, ಬಿಸಿ ಬಿಸಿಯಾಗಿರುವಂತಹ ಚಿಕನ್ ಗಾರ್ಲಿಕ್ ರೋಸ್ಟ್. ಈ ತರ ಚಿಕನ್ ರೋಸ್ಟ್ ಮಾಡಿದ್ರೆ ಎಲ್ಲರೂ ವಾರೆ ವಾ ಅಂತ ಹೇಳ್ತಾರೆ, ಅಷ್ಟೊಂದು ಚೆನ್ನಾಗಿದೆ ಇದು. ಆ ಗಾರ್ಲಿಕ್, ಆ ಬೆಳ್ಳುಳ್ಳಿಯ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತಾ ಉಂಟು. ವಾವ್, ಇದನ್ನ ನೋಡಿದ ಕೂಡ್ಲೆ ನಿಮ್ಗೆ ಮಾಡ್ಲಿಕ್ಕೆ ಮನಸ್ಸು ಬರ್ತದ ಏನಲ್ವಾ? ಅಷ್ಟೊಂದು ಸುಲಭ ಉಂಟಿದ್ದು ಮಾಡ್ಲಿಕ್ಕೆ. ಇವತ್ತೇ ಇದನ್ನ ಟ್ರೈ ಮಾಡಿ ನೀವು ಕೂಡ ಮನೆಯಲ್ಲಿ, ತುಂಬಾ ಒಳ್ಳೇದಾಗ್ತದೆ, ನಾನಿದ್ದೇನೆ ಗ್ಯಾರಂಟಿ. ಓಕೆ, ಟೇಸ್ಟ್ ಮಾಡುವಲ್ಲ. ಓಕೆ, ಈಗ ಟೇಸ್ಟ್ ಮಾಡುವ ಸಮಯ. ನಾಗ ಟೇಸ್ಟ್ ಮಾಡಿ ಹೇಳು ಯಾವ ರೀತಿ ಬಂದಿದೆ ಅಂತ. ಸ್ವಲ್ಪ ಬಿಸಿ ಉಂಟು. ಓಕೆ, ಅಲ್ಲಿ ನೋಡಿ ಹೇಳು, ನಿಮ್ಮ ಉತ್ತರ ಕರ್ನಾಟಕ ಅಲ್ವಾ, ಆ ಭಾಷೆಯಲ್ಲಿ ಹೇಳು ಹೇಗಾಗಿದೆ ಅಂತ. ಬೇಸುಂಟ ಅವ್ರಿಗೆ ಹೇಳು. ಬೇಸುಂಟಂತೆ. ಬೇಸಾ? ಬೇಸ್. ಓಕೆ, ಅದು ಅವರ ಭಾಷೆಯಲ್ಲಿ ಅವರು ಹೇಳಿದ್ದು. ನಮ್ ಕಡೆ ನಾವು ಸೂಪರ್ ಒಳ್ಳೇದುಂಟ ಅಂತ ಹೇಳ್ತೇವಲ್ಲ, ಅವ್ರ ಕಡೆ ಬೇಸ್ ಉಂಟ ಅಂತ ಹೇಳಿದ. ಬೇಸಾ ಬೇಷ? ಬೇಸ್, ಬೇಷ್. ಓಕೆ, ಖಂಡಿತವಾಗ್ಲು ಎಲ್ಲರೂ ಇಷ್ಟಪಡ್ತಾರೆ. ಎಲ್ಲರೂ ಮನೆಗೆ ಬಂದವ್ರು ಎಲ್ಲರೂ ನಿಮ್ಮನ್ನ ಹೊಗಳ್ತಾರೆ, ಹೇಗೆ ಮಾಡಿದ್ರಿ ಈ ಚಿಕನ್ ರೋಸ್ಟ್ ಅಂತ. ಓಕೆ, ನೀವು ಕೂಡ ಇದನ್ನ ಟ್ರೈ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.